ವೆಲ್ಕಮ್ ಟು ಕೆಜಿಎಫ್ ನಂಬರ್ ಒನ್ ಚಾನೆಲ್. ಸಮಸ್ತ ಕೆಜಿಎಫ್ ಜನತೆಗೆ ಕೆಜಿಎಫ್ ನಂಬರ್ ಒನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇದು ಕೆಜಿಎಫ್ ನ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ಚಾನೆಲ್. ಕೋಲಾರದಲ್ಲಿ ರಾಷ್ಟ್ರೀಯ ಹಿತ ರಕ್ಷಣಾ ವೇದಿಕೆ ಅವರು ಸಿಎಎ ಹಾಗೂ ಎನ್ಆರ್ಸಿಯ ಪರವಾಗಿ ಮಾಸ್ ಮೀಟಿಂಗ್ ಅನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಕೆಜಿಎಫ್ನ ಹಲವಾರು ಮುಖಂಡರು ಹಾಗೂ ಸಾವಿರಾರು ಜನಗಳು ಕೋಲಾರಿಗೆ ಹೋಗಿ ಅವರ ಬೆಂಬಲವನ್ನು ಸೂಚಿಸಿದರು. ಹಿತರಕ್ಷಣಾ ವೇದಿಕೆ ಕೋಲಾರಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಸಿಎ ಪರವಾಗಿ ಒಂದು ಮೀಟಿಂಗ್ ಅನ್ನು ಹಮ್ಮಿಕೊಂಡಿದ್ದಾರೆ. ಸಿಎ ಬಗ್ಗೆ ಜನಜಾಗೃತಿ ಅಭಿಯಾನ, ಅದಕ್ಕೆ ಕೆಜಿಎಫ್ನಿಂದ ಎಲ್ಲ ವರ್ಗದವರು, ಲಾಯರ್ ಅಸೋಸಿಯೇಷನು, ಸ್ಟೂಡೆಂಟ್ಸು, ಬಿಎಚ್ಪಿ, ಆರ್ಎಸ್ಎಸ್ಸು, ಎಲ್ಲರೂ ಪಾರ್ಟಿ ಭೇದವಿಲ್ಲದೆ ಎಲ್ಲರೂ ಅದಕ್ಕೆ ಬೆಂಬಲ ಸೂಚಿಸೋಕ್ಕೆ ಕೆಜಿಎಫ್ನಿಂದ ಸುಮಾರು 1,000 to 1,300 ಜನ ಎಲ್ಲ ಲೀಡರ್ಗಳ ಮೂಲಕ ನಾವು ಇವಾಗ ಕೆಜಿಎಫ್ ಹೊರಟಿದ್ದೀವಿ. ಹೋಗಿ ಅಲ್ಲಿ ನಮ್ಮ ಸಂಸದರ ಎಸ್ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರೋಗ್ರಾಮನ್ನು ಯಶಸ್ವಿಗೊಳ್ಳೋಕ್ಕೆ ನಾವು ಇಲ್ಲಿಂದ ಹೊರಟಿದ್ದೀವಿ. ಇವತ್ತು ಕೋಲಾರ ನಗರದ ಅಂಬೇಡ್ಕರ್ ವೃತ್ತದಿಂದ ಶಾಂತಿಯುತ ಮೆರವಣಿಗೆ ಮೂಲಕ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಸಿಎಎ ಈ ಪೌರತ್ವ ಕಾಯಿದೆ ಬಗ್ಗೆ ದೇಶಕ್ಕೆ ಎಷ್ಟು ಒಳ್ಳೆಯದು ಅನ್ನುವಂಥ ರೀತಿಯಲ್ಲಿ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು, ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಅವರು, ನಮ್ಮ ಸಂಸದರಾದಂಥ ಎಸ್ ಮುನಿಸ್ವಾಮಿ ಅವರು, ಪಕ್ಷದ ಎಲ್ಲ ಮುಖಂಡರುಗಳು, ಎಲ್ಲ ಮೋರ್ಚಾದ ಮುಖಂಡರುಗಳು, ಮತ್ತು ವಿವಿಧ ಸಂಘ ಸಂಸ್ಥೆಗಳು, ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಈ ಹಿಂದೂ ರಾಷ್ಟ್ರದ ಕಾರ್ಯಕರ್ತರು, ಪೌರತ್ವ ನಮಗೆ ಅಗತ್ಯವಾಗಿದೆ, ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಈ ಪೌರತ್ವವನ್ನು ಕಟ್ಟುನಿಟ್ಟಿನಾಗಿ ಜಾರಿಯಾಗಿ ತರಬೇಕು. ಈ ಪೌರತ್ವ ಕಾಯ್ದೆ ಯಾವುದೇ ಧರ್ಮದ ವಿರುದ್ಧ ಇಲ್ಲ, ಯಾವುದೇ ಜಾತಿ ಜನಾಂಗದ ವಿರುದ್ಧ ಇಲ್ಲ, ಎಲ್ಲರನ್ನೂ ರಕ್ಷಿಸುವಂಥ ಒಂದು ಕಾಯ್ದೆ. ಅದಕ್ಕಾಗಿ ಇದನ್ನು ನಾವು ಸ್ವಾಗತ ಮಾಡಬೇಕು. ನರೇಂದ್ರ ಮೋದಿಯವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಬೇಕಂತೇಳಿ ಜನರ ಜನಜಾಗೃತಿ ಸಮಾವೇಶವನ್ನು ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲೆಯ ನಗರದ ಮಧ್ಯಭಾಗದಲ್ಲಿ ಇವತ್ತು ನಗರಗಳ ಪ್ರಮುಖ ಬೀದಿಗಳಲ್ಲಿ ಶಾಂತಿಯುತ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ, ಗ್ರಾಮಗಳಿಂದ, ಪಂಚಾಯತಿಗಳಿಂದ ಬರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಲ್ಲೂ ಸೇರಿ ಪೌರತ್ವವನ್ನು ನಾವು ಬೆಂಬಲಿಸ್ತಾ ಇದ್ದೀವಿ. ಅದು ನಮಗೆ ಬೇಕು. ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಬರ್ ಒನ್ ದೇಶ ಆಗಬೇಕು ಅನ್ನುವಂಥ ದಿಟ್ಟ ಹೆಜ್ಜೆಯನ್ನಿಟ್ಟಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ಅವರ ಕೈಯನ್ನು ಬಲಪಡಿಸಬೇಕು, ಬೆಂಬಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.
ಇನ್ನೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿರಿ.